ದ್ವಿಚಕ್ರ ವಾಹನ ಸವಾರನೊಬ್ಬ ಹೆಲ್ಮೆಟ್ ಧರಿಸದೆ ಸಂಚಾರ ನಿಯಮ ಉಲ್ಲಂಘಿಸಿದ್ದಲ್ಲದೆ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೇಕಿದ್ರೆ ನೀವೇ ನನಗೆ ಹೆಲ್ಮೆಟ್ ಕೊಡಿಸಿ ಎಂದು ಈತ ಪೊಲೀಸರ ಜೊತೆ ಜಗಳ ಮಾಡಿದ ವಿಡಿಯೋ ಇದೀಗ ವೈರಲ್ ಆಗಿದೆ. ನೀವು ಮಾತಾಡಿದ ಫಸ್ಟ್ ಕರ್ತವ್ಯದಲ್ಲಿ ಇರ್ತಕ್ಕಂತ ವ್ಯಕ್ತಿ ಬಂದ್ಬಿಟ್ಟು ನೀವು ಧಮಕಿ ಹಾಕ್ಸಿರಲ್ಲ, ಫೋಟೋ ಬಿಡ್ತೀರ, ಫೋಟೋ ಬಿಡ್ತಿದ್ರೆ ಯಾಕಂತ ಧಮಕಿ ಮಾಡ್ಸಿರಲ್ಲ. ಮಾತಾಡಬೇಡಿ, ಅರ್ಥ ಆಯ್ತಾ? ಈಗ ನೋಡಿ ಸರ್, ಇವನು ಫೋಟೋ ಬಿಡ್ತಾ ಇದ್ದೀನಿ, ಎಫ್ ಟಿ ಆರ್ ಇವನು ಹೆಲ್ಮೆಟ್ ಹಾಕಿಲ್ಲ, ಬರ್ತಾ ಇದ್ದಾನೆ, ಬಟ್ ಯಾಕೆ ಕೊಡ್ತಾ ಇದೆ ಅಂತ ಬಂದು ಪ್ರಶ್ನೆ ಮಾಡ್ತಾನೆ ಅಷ್ಟೇ. ಅಂತ ಏನು ಹೊಡ್ತಾ ಇದ್ಯಾ, ಹೊಡ್ದ ಏನು ಮಾಡ್ತೀಯಾ ಅಂತ ಬೇಕಾದ್ರೆ ನನಗೆ ಮತ್ತೆ ಅಡ್ಡಿಪಡಿಸ್ತಾನೆ ಅವನು. ಮತ್ತೆ ಇಲ್ಲೇ ಇರೋದು ಸರ್, ಎಲ್ಲನೇ ಇರಪ್ಪ, ಎಲ್ಲನೇ ಇರೋ, ನೀವು ಹೆಲ್ಮೆಟ್ ಹಾಕ್ಬೇಕು ಅಷ್ಟೇ. ಮನೆ ಪಕ್ಕ ಮನೆಯಿಂದ ಆಚೆ ಹಾಕ್ಬೇಕು, ಹೆಲ್ಮೆಟ್ ಹಾಕ್ಬಿಡ್ಬೇಕು, ಹಾಕ್ಬೇಕು. ಇದು ಯಾವ ಕಾನೂನು? ಮನೆ ಕಾನೂನು ಇದೆ, ಕಾನೂನು ಇದೆ, ಹಾಕ್ಬೇಕು. ಮತ್ತೆ ಕೊಡಿಸ್ಬಿಡಿ, ಹೆಲ್ಮೆಟ್ ಹಾಕ್ಬಿಡು, ನಾವೇ ಕೊಡ್ತೀನಿ. ನೀನು ಗಾಡಿ ಹಾಕಿ, ಗಾಡಿ ಹಾಕ್ತು ಅಂದ್ಯಾ, ಗಾಡಿ ಮಾರು, ಸೈಕಲ್ ದಾಗ ಅಡ್ಡಾಡ್ಗುರು, ನಿನಗೆ ಕೇಳ್ತಾನೆ ನೀನು, ಸೈಕಲ್ ದಾಗ ಅಡ್ಡಾಡು. ಹಾ, ಮತ್ತೆ ನಾನು ಯಾಕೆ ಹೆಲ್ಮೆಟ್ ಕೊಡ್ಸ್ಲಿ? ಹಾ, ಮತ್ತೆ ಹೇಳ್ತೀಯಲ್ಲ ನಾ ಹೆಲ್ಮೆಟ್ ಕೊಡ್ಸ್ಬೇಕಂತ ಹೇಳ್ತೀಯಲ್ಲ. ಏನ್ರಿ ಸರ್ ಇವಾಗ, ಅದನ್ನ ಚೆನ್ನಾಗಿ ಮಾತಾಡಕ್ಕಿಲ್ಲ. ಮೊದಲ ಏನು ಚೆನ್ನಾಗಿ ಮಾತಾಡ್ರಿ ಇವಾಗ, ಏನ್ರಿ ರೆಸ್ಪೆಕ್ಟ್ ಕೊಡೋದಕ್ಕಲ್ಲಿ, ಏನ್ರಿ ರೆಸ್ಪೆಕ್ಟ್ ನೀವು ಅದನ್ನ ಬಿಟ್ಬಿಟ್ಟು ಮಾಡ್ಬಿಟ್ಟು ನಾನು ಪಾಡಿ ತರ ನಾನು ಪಾಡಿ ನಾನು ಕೆಲಸ ಮಾಡ್ತಾರೆ, ನಾನು ಪಾಡಿ ನಾನು ಕೆಲಸ ಮಾಡ್ತಿದ್ರಿ. ನೀವು ಬಂದ್ಬಿಟ್ಟು ಅದು ಬಿಟ್ಟು ಗಮ್ಕ್ ಹಾಕ್ತಾರೆ, ಚಾಚಿನ ತರ ಮಾತ್ರ ಏನು ಇವಾಗ ಹಂಗ್ ಹೊಡ್ತಾರ, ಹಂಗೆ ಹೊಡ್ತಾರ, ಹಂಗೆ ಮಾತಾಡಿ. ನಾವು ವಿಡಿಯೋ ಕಟ್ ಮಾಡಿದ್ರೆ ಹೊಡ್ಬಿಡ್ತಾರಾ? ಯಾರು ನೀವು? ನಾವೇನು ಕೊಡಿ ಅಣ್ಣ. ಹಾ, ಮತ್ತೆ ವಿಡಿಯೋ ಕಟ್ ಮಾಡಂತ ಹೇಳ್ತಲ್ಲ, ವಿಡಿಯೋ ಕಟ್ ಮಾಡಂತ ಹೇಳ್ತಲ್ರಿ. ಈಗ ಹಿಂದ್ಗಡೆ ನಂಬರ್ ಪ್ಲೇಟ್ ಬೇರೆ ಇಲ್ಲ, ಅದಕ್ಕೆ ನೀವು ಇಷ್ಟೊಂದು ಎಲ್ಲ ಮಾಡ್ತಾ ಇದೀಯಾ? ನಂಬರ ಇಲ್ಲ ನೋಡಿ ಸರ್, ಇವನು ಹಿಂದ್ಗಡೆ ನಂಬರ್ ಇಲ್ಲ. ಪೊಲೀಸರು ಈ ದೃಶ್ಯವನ್ನು ಮೊಬೈಲ್ ವಿಡಿಯೋ ಮಾಡಿ ನಂತರ ಆತನ ವಾಹನದ ವಿವರಗಳನ್ನು ಚೆಕ್ ಮಾಡಿದ್ದಾರೆ. ಆಗ ಆತ ಈವರೆಗೆ 81 ಬಾರಿ ಸಂಚಾರ ನಿಯಮ ಉಲ್ಲಂಘಿಸಿ 44,000 ರೂಪಾಯಿ ದಂಡ ಬಾಕಿ ಉಳಿಸಿಕೊಂಡಿರುವುದು ಪತ್ತೆಯಾಗಿದೆ. ಅವನಿಗೆ ಈಗ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ.